जिला पंचायत सदस्य बीजेपी मुखंड योगीश गौड़ कोले प्रकरण नालकु वर्षगळिंद कालकालक्के सुवर्ण न्यूज याव एक्सक्लूसिव सुद्दिगळन्नु ब्रेक माड्ता इत्तु आ एल्ला एक्सक्लूसिव सुद्दिगळु सत्य आगिद्दवु अन्नोदु सीबीआई नन्ने न्यायालयक्के सल्लिसिद दाखलेयिंद अर्थ आग्ता इदे ನನ್ನ ಕೈಯಲ್ಲಿರುವಂತದ್ದು ಸಿಬಿಐ ನನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದಂತ ರಿಮಾಂಡ್ ಅಪ್ಲಿಕೇಶನ್ ಈ ಅಪ್ಲಿಕೇಶನ್ ನಲ್ಲಿರುವ ಒಂದೊಂದು ಅಂಶ ಕೂಡ ಸುವರ್ಣ ನ್ಯೂಸ್ ನಡೆಸಿದ ಪ್ಯಾರಲಲ್ ತನಿಖೆ ಸತ್ಯವಾಗಿತ್ತು ಅಂತ ಹೇಳ್ತಾ ಇದೆ ಯಾವ ಯಾವ ಅಂಶಗಳು ಇದರಲ್ಲಿದೆ ಅನ್ನೋದನ್ನ ಹೇಳ್ತೀವಿ ಮುಚ್ಚೆ ಹೋಗ್ತಾ ಇದ್ದ ಯೋಗೀಶ್ ಗೌಡ ಕೊಲೆ ಕೇಸನ್ನ 4 ವರ್ಷಗಳಿಂದ ನಿರಂತರವಾಗಿ ಬೆನ್ನತ್ತಿದ್ದು ಸುವರ್ಣ ನ್ಯೂಸ್ ಈ ಕೇಸ್ನಲ್ಲಿ ಸತ್ಯವನ್ನ ಸಮಾಧಿ ಮಾಡೋದಕ್ಕೆ ನಿರಂತರ ಪ್ರಯತ್ನಗಳು ನಡೆಯತಾ ಇದೆ ಅನ್ನುವುದಕ್ಕೆ ಸಾಕ್ಷಿಗಳನ್ನ ಕೊಟ್ಟದ್ದು ಸುವರ್ಣ ಸುವರ್ಣ ನ್ಯೂಸ್ನ ಸರಣಿ ತನಿಖಾ ವರದಿಗಳು ದೊಡ್ಡ ದೊಡ್ಡವರ ನಿದ್ದೆಗೆಡಿಸಿದವು ನಾಲ್ಕು ವರ್ಷಗಳ ನಿರಂತರ ಫಾಲೋ ಅಪ್ ಅನ್ನು ಈ ಕೇಸ್ನಲ್ಲಿ ಸುವರ್ಣ ನ್ಯೂಸ್ ಮಾಡ್ತು ಸತ್ಯದ ಸಮಾಧಿ ಆಗ್ತಾ ಇದೆ ಅನ್ನುವ ಆರೋಪಕ್ಕೆ ಸಾಕ್ಷಿಗಳ ಮೇಲೆ ಸಾಕ್ಷಿಗಳನ್ನ ಸುವರ್ಣ ನ್ಯೂಸ್ ಕೊಡ್ತಾ ಬಂತು ಆ ತನಿಖಾ ವರದಿಗಳ ಪ್ರತಿಯೊಂದು ಶಬ್ದ ಕೂಡ ಸತ್ಯ ಆಗಿತ್ತು ಅಂತ ಈಗ ಸಿಬಿಐ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ದಾಖಲೆಯನ್ನ ನೋಡಿದ್ರೆ ಅರ್ಥ ಆಗ್ತಾ ಇದೆ ಸುವರ್ಣ ನ್ಯೂಸ್ನ ತನಿಖಾ ವರದಿಯಲ್ಲಿ ಪ್ರಸ್ತಾಪವಾದ ಅಂಶಗಳೇ ಸಿಬಿಐ ದಾಖಲೆಯಲ್ಲಿ ಮೆನ್ಷನ್ ಆಗಿದೆ ಸುವರ್ಣ ನ್ಯೂಸ್ ಬಳಿ ಸಿಬಿಐ ಸಲ್ಲಿಸಿದ ರಿಮಾಂಡ್ ಅಪ್ಲಿಕೇಶನ್ ಅನ್ನು ಕಾಪಿ ಜೊತೆಗೆ ಮಾಜಿ ಸಚಿವ ಕಾಂಗ್ರೆಸ್ ಮುಖಂಡ ವಿನಯ್ ಕುಲಕರ್ಣಿ ಅವರನ್ನ 3 ದಿನಗಳ ಕಾಲ ಸಿಬಿಐ ವಶಕ್ಕೆ ಒಪ್ಪಿಸುವಂತೆ ನ್ಯಾಯಾಲಯ ನೀಡಿದ ಜಡ್ಜ್ಮೆಂಟ್ ಕಾಪಿ ಇದೆ ಈ ಎರಡರಲ್ಲೂ ಮೆನ್ಷನ್ ಆಗಿರುವಂತಹ ಅಂಶಗಳನ್ನು ನಿಮ್ಮ ಎದುರಿಗೆ ಇಡ್ತಾ ಇದ್ದೀನಿ ಷಡ್ಯಂತ್ರದ ವಿವರಗಳನ್ನು ಕೊಟ್ಟಿದೆ ಸಿಬಿಐ ವಿನಯ್ ಕುಲಕರ್ಣಿ ಅವರನ್ನು 3 ದಿನಗಳ ಕಾಲ ತನ್ನ ವಶಕ್ಕೆ ಹೆಚ್ಚಿನ ವಿಚಾರಣೆಗೆ ಯಾಕೆ ಕೊಡಬೇಕು ಅನ್ನೋದನ್ನು ಜಸ್ಟಿಫೈ ಮಾಡುವ ಸಂದರ್ಭದಲ್ಲಿ ಸಿಬಿಐ ಷಡ್ಯಂತ್ರದ ವಿವರಗಳನ್ನು ಕೊಡುತ್ತೆ ಸುವರ್ಣ ನ್ಯೂಸ್ ಬಿಚ್ಚಿಟ್ಟ ಮಾಹಿತಿಗಳು ಸಿಬಿಐ ರಿಪೋರ್ಟ್ನಲ್ಲಿದೆ
ಕೊಲೆಗೆ ನಡೆದ ಷಡ್ಯಂತ್ರ, ಕೊಲೆಯಾದ ನಂತರದ ಸಾಕ್ಷ್ಯನಾಶ, ಎಲ್ಲ ವಿವರಗಳಿವೆ ಸಿಬಿಐನ ರಿಮಾಂಡ್ ಅಪ್ಲಿಕೇಶನ್. ಒಂದು ಸಿಬಿಐ ಕೊಟ್ಟಿರುವಂತಹ ರಿಮಾಂಡ್ ಅಪ್ಲಿಕೇಶನ್, ಇನ್ನೊಂದು ನ್ಯಾಯಾಲಯದ ಜಡ್ಜ್ಮೆಂಟ್ ಕಾಪಿ. ಈ ಎರಡರಲ್ಲೂ ಕೂಡ ಸುವರ್ಣ ನ್ಯೂಸ್ ನಾಲ್ಕು ವರ್ಷಗಳಿಂದ ಕಾಲಕಾಲಕ್ಕೆ ನಡೆಸಿದ ತನಿಖೆ ಮತ್ತು ತನಿಖಾ ವರದಿಯ ಅಂಶಗಳು ಉಲ್ಲೇಖಿಸಲ್ಪಟ್ಟಿವೆ. ಸುವರ್ಣ ನ್ಯೂಸ್ನ ಸರಣಿ ತನಿಖಾ ವರದಿ ಸತ್ಯ ಅಂತ ಗೊತ್ತಾಗೋದು ಈ ಎರಡು ಡಾಕ್ಯುಮೆಂಟ್ಗಳನ್ನು ನೋಡಿ. ಕೋರ್ಟ್ಗೆ ಸಿಬಿಐ ಕೊಟ್ಟ ದಾಖಲೆಯ ವಿವರ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಈ ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿಗಳು ಸಾಕ್ಷ್ಯ ತಿರುಚಿದ್ದಾರೆ, ಸಾಕ್ಷ್ಯ ನಾಶ ಮಾಡಿದ್ದಾರೆ. ಅವಶ್ಯಕತೆಗಿಂತಲೂ ಸ್ಪಷ್ಟವಾಗಿ ಸಿಬಿಐ ಈ ವಿಷಯವನ್ನು ಮೆನ್ಷನ್ ಮಾಡುತ್ತೆ. ಬಿಜೆಪಿ ಮುಖಂಡ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಸಾಕ್ಷ್ಯಗಳನ್ನು ತಿರುಚಿದ್ದಾರೆ, ಸಾಕ್ಷ್ಯಗಳನ್ನು ನಾಶಗೊಳಿಸಿದ್ದಾರೆ. ಸುವರ್ಣ ನ್ಯೂಸ್ ಯಾವ 8 ಜನ ಪೊಲೀಸ್ ಅಧಿಕಾರಿಗಳು ಈ ಸಾಕ್ಷ್ಯ ನಾಶದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿತ್ತು. ಅವರ ಪೈಕಿ 2 ಹೆಸರುಗಳನ್ನು ಈಗ ಸಿಬಿಐ ಮೆನ್ಷನ್ ಮಾಡಿದೆ. ಇನ್ಸ್ಪೆಕ್ಟರ್ ಚನ್ನಕೇಶವ್ ಟಿಂಗರಿಕರ್ ಮತ್ತು ACP ವಾಸುದೇವ್ ನಾಯಕ್. ಈ 2 ಹೆಸರುಗಳು ಸಿಸಿಬಿ ದಾಖಲೆಯಲ್ಲಿ ಮೆನ್ಷನ್ ಆಗಿವೆ. ಸುವರ್ಣ ನ್ಯೂಸ್ ಒಟ್ಟು 8 ಜನ ಪೊಲೀಸ್ ಅಧಿಕಾರಿಗಳು ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿತ್ತು. ಆ 8 ಹೆಸರುಗಳ ಪೈಕಿ ಇನ್ಸ್ಪೆಕ್ಟರ್ ಚನ್ನಕೇಶವ್ ಟಿಂಗರಿಕರ್ ಮತ್ತು ACP ವಾಸುದೇವ್ ನಾಯಕ್ ಹೆಸರುಗಳಿದ್ದು, ಈಗ ಅದೇ ಹೆಸರುಗಳನ್ನ ಸಿಬಿಐ ಹೇಳ್ತಾ ಇದೆ. ಕೊಲೆ ನಡೆದ ಸಂದರ್ಭದಲ್ಲಿ ತನಿಖಾಧಿಕಾರಿಯಾಗಿದ್ದವರು ಇನ್ಸ್ಪೆಕ್ಟರ್ ಚನ್ನಕೇಶವ್ ಟಿಂಗರಿಕರ್. ಈ ತನಿಖೆಯ ಮೇಲುಸ್ತುವಾರಿ ನೋಡಿಕೊಂಡವರು ACP ವಾಸುದೇವ್ ನಾಯಕ್. ಅವರು ಸರಣಿ ತಪ್ಪುಗಳನ್ನ ಮಾಡಿದರು, ಸಿಬಿಐ ಹೇಳ್ತಾ ಇದೆ ಈ ಮಾತನ್ನ. ಯಾವ ಮಾತನ್ನ ಸುವರ್ಣ ನ್ಯೂಸ್ ನಿರಂತರವಾಗಿ ಹೇಳ್ತಾ ಬಂತೋ ಅದೇ ಮಾತನ್ನ ಈಗ ಸಿಬಿಐ ಹೇಳ್ತಾ ಇದೆ. ಜೊತೆಗೆ ಈ ಪ್ರಕರಣದಲ್ಲಿ ಬಂಧಿತ ಆರೋಪಿಗಳು ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದುವರೆಗಿನ ಅತಿ ದೊಡ್ಡ ರಿವಿಲೇಷನ್ ಇದು. ಈ ಪ್ರಕರಣದಲ್ಲಿ ಬಂಧಿತರಾಗಿರುವ ಆರೋಪಿಗಳು ಮಾಜಿ ಸಚಿವ ಕಾಂಗ್ರೆಸ್ ಮುಖಂಡ ವಿನಯ್ ಕುಲಕರ್ಣಿ ಅವರ ಪಾತ್ರದ ಬಗ್ಗೆ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಇದುವರೆಗಿನ ಅತಿ ದೊಡ್ಡ ರಿವಿಲೇಷನ್. ಯೋಗೀಶ್ ಗೌಡ ಕೊಲೆ ರಿಯಲ್ ಎಸ್ಟೇಟ್ ಕಾರಣಕ್ಕಾಗಿ ನಡೆದಿದೆ, ಆಸ್ತಿ ವಿವಾದದಿಂದಾಗಿ ಈ ಕೊಲೆ ನಡೆದಿದೆ ಅಂತ. ಕೊಲೆ ನಡೆದ ಒಂದೇ ಘಂಟೆಯಲ್ಲಿ, ಕೊಲೆ ನಡೆದು 1 ತಾಸು ಮಾತ್ರ ಆಗಿತ್ತು, ಈ ಕೊಲೆ ನಡೆದಿರೋದು ಆಸ್ತಿ ವಿವಾದಕ್ಕೆ ಅಂತ ಆಗ ಗೃಹ ಸಚಿವರಾಗಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಮಾಧ್ಯಮದ ಎದುರು ಹೇಳಿಕೆ ಕೊಟ್ಟುಬಿಟ್ರು. ಇಲ್ಲ, ಇದು ಆಸ್ತಿ ವಿವಾದಕ್ಕಾಗಿ ನಡೆದಿರುವ ಕೊಲೆ ಅಲ್ಲ ಅನ್ನೋದು ನಾವು ನಡೆಸ್ತಾ ಇದ್ದ ಪ್ಯಾರಲಲ್ ತನಿಖೆಯಲ್ಲಿ ಬಹಳ ಸ್ಪಷ್ಟವಾಗಿತ್ತು. ಸಿಬಿಐ ಈಗ ಅದನ್ನೇ ಹೇಳ್ತಾರೆ.
ಸಿಬಿಐ ಕೂಡ ಈಗ ಅದನ್ನೇ ಹೇಳ್ತಾ ಇದೆ ವಿನಯ್ ಕುಲಕರ್ಣಿಗೂ ಯೋಗೇಶ್ ಗೌಡಗೂ ವೈಯಕ್ತಿಕ ದ್ವೇಷ ಇತ್ತು 2016 ರಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆದಾಗ ಚುನಾವಣೆಯಿಂದ ಹಿಂದೆ ಸರಿಬೇಕು ಅಂತ ಯೋಗೇಶ್ ಗೌಡಗೆ ಆಗ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ವಿನಯ್ ಕುಲಕರ್ಣಿ ಒತ್ತಡ ಹಾಕಿದ್ರು ಈ ಮಾತನ್ನ ಈಗ ಸಿಬಿಐ ಕೂಡ ಹೇಳ್ತಾ ಇದೆ 2016 ರ ಜಿಲ್ಲಾ ಪಂಚಾಯತ್ ಚುನಾವಣೆಗಳಿಂದ ಹಿಂದೆ ಸರಿಯುವಂತೆ ಯೋಗೀಶ್ ಗೌಡಗೆ ಸ್ವತಃ ವಿನಯ್ ಕುಲಕರ್ಣಿ ಒತ್ತಡ ಹಾಕಿದ್ರು ಧಾರವಾಡದ ಮಾನ್ಯ ನ್ಯಾಯಾಲಯಕ್ಕೆ ಸಿಬಿಐ ಸಲ್ಲಿಸಿರುವ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಈ ವಿಷಯ ಬಹಳ ಸ್ಪಷ್ಟವಾಗಿದೆ ಇದನ್ನ ಒಂದು ರಿಯಲ್ ಎಸ್ಟೇಟ್ ಕಾರಣಕ್ಕಾಗಿ ನಡೆದ ಕೊಲೆ ಅಂತ ಬಿಂಬಿಸುವುದಕ್ಕೆ ನಡೆದ ಪ್ರಯತ್ನಗಳನ್ನು ಕೂಡ ಮೆನ್ಷನ್ ಮಾಡುತ್ತೆ ಸಿಬಿಐ ವಿನಯ್ ಕುಲಕರ್ಣಿಗೂ ಯೋಗೀಶ್ ಗೌಡಗೂ ವೈಯಕ್ತಿಕ ದ್ವೇಷ ಇತ್ತು 2016 ರಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ನಡೆದಾಗ ಚುನಾವಣೆಯಿಂದ ಹಿಂದೆ ಸರಿಯಂತ ಯೋಗೀಶ್ ಗೌಡಗೆ ವಿನಯ್ ಕುಲಕರ್ಣಿ ಒತ್ತಡ ಹಾಕಿದ್ರು ಆ ಒತ್ತಡಕ್ಕೆ ಯೋಗೀಶ್ ಗೌಡ ಮಣಿಲಿಲ್ಲ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಇನ್ನು ಕೆಲವೇ ಗಂಟೆಗಳ ಬಾಕಿ ಇದೆ ಮತದಾನಕ್ಕೆ ಕೆಲವೇ ಗಂಟೆಗಳ ಬಾಕಿ ಇದೆ ಅನ್ನುವಾಗ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ 2 ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಯೋಗೀಶ್ ಗೌಡನನ್ನ ಅರೆಸ್ಟ್ ಮಾಡಲಾಯಿತು ಫೆಬ್ರವರಿ 13 ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಕೆಲವೇ ಗಂಟೆಗಳ ಬಾಕಿ ಇತ್ತು ಆ ಸಂದರ್ಭದಲ್ಲಿ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಯೋಗೀಶ್ ಗೌಡ ವಿರುದ್ಧ 2 ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ ಹಿ ವಾಸ್ ಅ ಕ್ಯಾಂಡಿಡೇಟ್ ಬಿಜೆಪಿ ಅಭ್ಯರ್ಥಿಯನ್ನ ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳಿಸಿದ್ರು ಕಾಂಗ್ರೆಸ್ ಮುಖಂಡ ವಿನಯ್ ಕುಲಕರ್ಣಿ ಅಂತಕಂತಗಳ ಕಥೆ ಹೇಳೋದಕ್ಕೆ ಇಲ್ಲಿ ಬಂದಿಲ್ಲ ವೀಕ್ಷಕರೇ ನಾನು ಹೇಳ್ತಾ ಇರುವಂಥದ್ದು ಸಿಬಿಐ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ರಿಮಾಂಡ್ ಅಪ್ಲಿಕೇಶನ್ನಲ್ಲಿರುವ ಅಂಶಗಳು.